ಬಿಗ್ ಬಾಸ್ ಸೀಸನ್ 7ನೇ ಆವೃತ್ತಿಯ ಮೋಸ್ಟ್ ಕಾಂಟ್ರೋವರ್ಸಿ ಅಟ್ರಾಕ್ಷನ್ ಕಂಟೆಸ್ಟ್ ಪತ್ರಕರ್ತ ರವಿ ಬೆಳಗೆರೆ ಒಂದೇ ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಕೇವಲ ನಿನ್ನೆಯಷ್ಟೇ ಆರಂಭವಾಗಿದ್ದ ಶೋನಲ್ಲಿ 2ನೇ ಕಂಟೆಸ್ಟ್ ಆಗಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದ ರವಿ ಬೆಳಗೆರೆ ಮೊದಲ ದಿನ ಮಾತ್ರ ಮನೆಯಲ್ಲಿದ್ದರು. ಎಪಿಸೋಡ್ನ ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಕಣ್ಮರೆಯಾದ ರವಿ ಬೆಳಗೆರೆ ಬಿಗ್ ಬಾಸ್ ಮನೆಯ ಇನ್ನೋರ್ವ ಸದಸ್ಯೆ ನಟಿ ಸುಜಾತ ಮನೆಯ ಕ್ಯಾಪ್ಟನ್ ಟಾಸ್ಕ್ ನಿಯಮಾವಳಿಗಳನ್ನು ಓದುವಾಗ ಎಲ್ಲ ಸ್ಪರ್ಧಿಗಳು ಇದ್ದರು, ಆದರೆ ಪತ್ರಕರ್ತ ರವಿ ಬೆಳಗೆರೆ ಮಾತ್ರ ಕಾಣಿಸಲೇ ಇಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗಿತ್ತು. ಆಶ್ಚರ್ಯ ಅಂದ್ರೆ ಇಂದು ಬೆಂಗಳೂರಿನ ಪದ್ಮನಾಭ ನಗರದ ಕಚೇರಿಯಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಪ್ರತ್ಯಕ್ಷರಾಗಿದ್ದಾರಂತೆ. ರವಿ ಬೆಳಗೆರೆ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿರುವ ವಿಷಯವನ್ನ ಪುತ್ರಿ ಚೇತನಾ ಬೆಳಗೆರೆ ಖಚಿತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವರ ಆರೋಗ್ಯ ಸಹಕರಿಸಿಲ್ಲ, ಶುಗರ್ ಲೆವೆಲ್ನಲ್ಲಿ ವ್ಯತ್ಯಾಸವಾಗಿರುವುದರಿಂದ ಅವರು ಮನೆಯಿಂದ ವಾಪಸ್ಸಾಗಿದ್ದಾರೆ ಎಂದು ಖಚಿತಪಡಿಸಿದ್ದಾರೆ. ಇನ್ನು ರವಿ ಬೆಳಗೆರೆ ಸಿಗರೇಟ್ಗೆ ಅಂಟಿಕೊಂಡಿರುವ ಜೀವ. ಬಿಗ್ ಬಾಸ್ ಮನೆಯಲ್ಲಿ ಪ್ರವೇಶ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅವರು ಕೇಳಿದ್ದು ಸಿಗರೇಟ್ ಅನ್ನ. ಸಿಗರೇಟ್ಗೆ ತುಂಬಾ ಹೊತ್ತು ಕಾಯಿಸಬೇಡಿ ಬಿಗ್ ಬಾಸ್, ಬೇಗ ಕಳುಹಿಸಿಕೊಡಿ ಅಂತ ಕ್ಯಾಮರಾ ಮುಂದೆ ಗೋಗರೆದಿದ್ದರು. ಆದರೆ ಬಿಗ್ ಬಾಸ್ ಮನೆಯ ನಿಯಮಾವಳಿಗಳ ಪ್ರಕಾರ ಮನೆಯೊಳಗೆ ಆಟದ ಸಮಯದಲ್ಲಿ ಸಿಗರೇಟ್ ಸೇದುವ ಹಾಗಿಲ್ಲ. ಹೀಗಾಗಿ ಬೇಸರಗೊಂಡು ಬಿಗ್ ಬಾಸ್ ಮನೆಯಿಂದ ತಾವೇ ಹೊರನಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರವಿ ಬೆಳಗೆರೆ ಮತ್ತೆ ಬಿಗ್ ಬಾಸ್ ಮನೆಗೆ ಲಗ್ಗೆ ಇಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯ ಡೈರೆಕ್ಟರ್ ಅವರನ್ನ ವಾಪಸ್ ಕರೆದಿದ್ದಾರಂತೆ. ಒಂದೇ ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂತ ಮೋಸ್ಟ್ಲಿ ಯಾರು ಊಹಿಸಿರ್ಲಿಕ್ಕಿಲ್ಲ. ಅದಕ್ಕೆ ಅನ್ನೋದು ರವಿ ಬೆಳಗೆರೆ ಅಂದ್ರೆ ಕಾಂಟ್ರವರ್ಸಿ ಮ್ಯಾನ್ ಅಂತ.